ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಟಿ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗಿ ರಿಯಲ್ ಸೀಟ್ ಅಲಾಟ್ಮೆಂಟ್, ಅದೇ ರೀತಿ ಮಾರ್ಕ್ಸ್ ಅಲಾಟ್ಮೆಂಟ್, ಸೀಟ್ ಅಲಾಟ್ಮೆಂಟ್ ಅಂದರೆ ಏನು, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಯಾವಾಗ ಶುರು ಆಗುತ್ತಾ, ಈ ವರ್ಷ ಏನೆಲ್ಲ ಬದಲಾವಣೆ ಆಗಿದೆ, ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ನಂತರ ಮೇಜರಾಗಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಇಲ್ಲಿ ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟ್ ಮತ್ತು ರಿಯಲ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಡಿಫ್ರೆನ್ಸ್ ಮಾಡೋದಾದರೆ ನಿಮಗೆ ಎಲ್ಲೇ ಗೊತ್ತಿರುತ್ತೆ, ಮಾಕ್ ಅಂದರೆ ಒಂಥರ ಡೆಮೋ ಥರ, ಮಾಕ್ ಮೀನ್ಸ್ ಡೆಮೋ ಥರ. ಯಾವುದೇ ರೀತಿ ರಿಯಲ್ ಸೀಟ್ ಅಲಾಟ್ಮೆಂಟ್ ಇರೋದಿಲ್ಲ. ಡೆಮೋ ಮೀನ್ಸ್ ನಿಮಗೊಂದು ಕಾಲೇಜ್ ಸೀಟ್ ಆಗುತ್ತೆ, ಜಸ್ಟ್ ನಿಮಗೆ ಶೋ ಮಾಡ್ತಾರೆ ಯಾವ ಕಾಲೇಜ್ ಸೀಟ್ ಆಗ್ಬೋದು ಅಂತ, ಜಸ್ಟ್ ಫಾರ್ ರೆಫರೆನ್ಸ್. ಇದು ವಿದ್ಯಾರ್ಥಿಗಳಿಗೆ ರೆಫರೆನ್ಸ್ ಅಂತ, ಒಂಥರ ಗೊತ್ತಾಗಲಿ ಅಂತ. ವಿದ್ಯಾರ್ಥಿಗಳಿಗೆ ಐಡಿಯಾ ಇರೋದಿಲ್ಲ, ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಯಾವ ಕಾಲೇಜ್ ಸೀಟ್ ಸಿಗ್ಬೋದು, ಯಾವ ಕಾಲೇಜ್ ಸೀಟ್ ಸಿಗಲ್ಲ ಅಂತ ರೆಫರೆನ್ಸ್ ಮಾಡೋಕ್ಕೋಸ್ಕರ ಮಾತ್ರ ನಿಮಗೆ ಏನಂದರೆ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಒಂಥರ ಟ್ರಯಲ್ ಥರ ಅದು ಮಾಕ್ ಅಲಾಟ್ಮೆಂಟ್ ಆಗಿರುತ್ತೆ. ಆಗ ನಿಮ್ಗೆ ಮಾಕ್ ಅಲಾಟ್ಮೆಂಟಲ್ಲಿ ಐಡಿಯಾ ಬರುತ್ತೆ ನಿಮಗೆ, ನಮಗೆ ಯಾವ ರೀತಿ ಆಪ್ಷನ್ ಎಂಟರ್ ಮಾಡಿದ್ದೀನಿ, ಯಾವ ರೀತಿ ತಪ್ಪು ಮಿಸ್ಟೇಕ್ ಮಾಡಿದ್ದೀನಿ, ಓ ಅದಕ್ಕೆ ಈ ಸೀಟ್ ಸಿಕ್ಕಿದೆ, ಯಾವ ರೀತಿ ಚೆನ್ನಾಗಿ ಮಾಡಿದ್ದೀನಿ ಅಥವಾ ಅನ್ನೋದು ನಿಮಗೆ ಮಾಕ್ ಅಲಾಟ್ಮೆಂಟ್ ಗೊತ್ತಾಗುತ್ತೆ. ನಂತರ ಮಾಕ್ ಅಲಾಟ್ಮೆಂಟ್ ನಂತರ ನೀವು ತಲೆ ಕೆಡಿಸ್ಕೊಳ್ಳೋಗತ್ತೆ ಎಲ್ಲ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಒಂದು ಚಾನ್ಸ್ನ ಕೊಡ್ತಾರೆ, ಆಗ ನೀವು ಮತ್ತೆ ಎಡಿಟ್ ಮಾಡ್ಕೋಬೋದು. ಎಡಿಟ್ ಆಪ್ಷನ್ನ ಬಿಡ್ತಾರೆ, ಆಗ ನೀವು ಮತ್ತೆ ಎಡಿಟ್ ಮಾಡ್ಕೋಬೋದು. ಅಂದರೆ ನಿಮಗೆ ಎಡಿಟ್ ಆಪ್ಷನ್ ಇದ್ದರೆ ಕಾಲೇಜಸ್ ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಪ್ರಿಫರೆನ್ಸ್ 3 ಇರುತ್ತೆ, ಎಡಿಟ್ ಮಾಡೋದ್ರೆ ನೀವು ಎಡಿಟ್ ಕೂಡ ಮಾಡ್ಕೋಬೋದು. ನಂತರ ನಿಮಗೆ ರಿಯಲ್ ಸೀಟ್ ಅಲಾಟ್ಮೆಂಟ್, ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂದರೆ ನಿಮಗೆ ಒರಿಜಿನಲ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಇದು ಯಾವುದೇ ರೀತಿ ಮಾಕ್ ಆಗಿದೆ, ರಿಯಲ್ ರಿಯಲ್ ಅಂದರೆ ಒರಿಜಿನಲ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಈ ರಿಯಲ್ ಒರಿಜಿನಲ್ ಸೀಟ್ ಅಲಾಟ್ಮೆಂಟಲ್ಲಿ ನಿಮಗೆ ಒಂದು ಕಾಲೇಜ್ ಸೀಟ್ ಆಗಿರುತ್ತೆ. ಆ ಸೀಟ್ ಆದ ನಂತರ ನಿಮಗೆ ಇನ್ ಕೇಸ್ ಸೀಟ್ ಇಷ್ಟ ಆದರೆ ನೀವು ಹೋಗ್ಬೋದು, ಚಾಯ್ಸ್ ಎಂಟ್ರಿ ಮಾಡಿ, ಅಥವಾ ನೀವು ಎರಡನೇ ಆಪ್ಷನ್ ಬಂದುಬಿಟ್ಟು ಚಾಯ್ಸ್ 2 ಕೊಟ್ಟು ಬೇಕಾದ್ರೆ ಹೋಲ್ಡ್ ಮಾಡ್ಬೋದು. ಅದೇ ರೀತಿ ಚಾಯ್ಸ್ 3 ಕೊಟ್ಬಿಟ್ಟು ವಿಥೌಟ್ ಹೋಲ್ಡ್ ಮಾಡಿದ್ರೆ ನೀವು ಹೋಗ್ಬೋದು. ಅದೇ ರೀತಿ ಚಾಯ್ಸ್ 4 ಕೊಟ್ಬಿಟ್ಟು ನೀವು ಸಿ ಟಿ ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ಬೋದು. ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ. 4 ಚಾಯ್ಸಸ್ ಇರುತ್ತೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ 4 ಚಾಯ್ಸಸ್ ನೋಡಿದ್ರೆ ನಿಮಗೆ ಮ್ಯಾಂಡೇಟರಿ ಆಗಿರುತ್ತೆ. ಈಗ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ವರ್ಷಸ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂತ, ಮಾರ್ಕ್ ವರ್ಷಸ್ ರಿಯಲ್ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಸಿಂಪಲ್ಲು, ರಿಯಲ್ ಅಂದರೆ ಒರಿಜಿನಲ್ ಆಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ಲ ಅದು ರಿಯಲ್ಲು, ಮಾಕ್ ಅಂದರೆ ನಿಮಗೆ ಓನ್ಲಿ ಟೆಂಪ್ರರಿ ಆಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ಲ ಅದನ್ನು ಈ ರೀತಿ ನಿಮಗೆ ಕರೀತಾರೆ ವಿದ್ಯಾರ್ಥಿಗಳೇ. ಅದ ನಂತರ ಮೇನಾಗಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಸಿ ಟಿ ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗುತ್ತೆ ಅಂತ ಕೇಳ್ತಾಯಿದ್ರು ಮೇಜರಾಗಿ. ನಿಮಗೆ ಗೊತ್ತಿರೋಗೆ ಆಪ್ಷನ್ ಮೊದಲು ಈಗ ಮಾಡ್ತೀನಿ, ಈ ವರ್ಷ ಚೇಂಜ್ ಮಾಡಿದ್ದಾರೆ ಆಲ್ ಕೋರ್ಸಸ್. ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಕೋರ್ಸ್ಗಳು ಕೂಡ ಅಟ್ ಎ ಟೈಮ್ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ನಿಮಗೆ ಮೆಡಿಕಲ್ ಸೀಟಿಂದ ಹಿಡಿದು ಬಿ ಎಸ್ ಸಿ ಆಗಿ ನರ್ಸಿಂಗ್ ಆಗಿರ್ಬೋದು, ಇಂಜಿನಿಯರಿಂಗು, ಫಾರ್ಮಸಿ, ಡಿ ಫಾರ್ಮಾ, ಬಿ ಫಾರ್ಮಾ, ಬಿ ಎನ್ ವೈ ಎಸ್ಸು ಎಲ್ಲ ಕೂಡ ನಿಮಗೆ ಆಲ್ ಕೋರ್ಸಸ್ ನಿಮಗೆ ಅಟ್ ಎ ಟೈಮ್ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇದೆ, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಟ್ ಎ ಟೈಮ್ ಮಾಡೋ ಕಾರಣ ಸ್ವಲ್ಪ ಡಿಲೇ ಆಗುತ್ತೆ. ವೆಯ್ಟ್ ಮಾಡಿ, ಅಪ್ಡೇಟ್ ಕೂಡ ಬಂದೇ ಬರುತ್ತೆ. ಇದೇ ಈ ವರ್ಷದ ಬಿಗ್ ನ್ಯೂಸ್ ಏನಾದರೂ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಟೈಮ್ ಅಟ್ ಎ ಟೈಮ್ ಒನ್ ಟೈಮ್ ಆಪ್ಷನ್ ಎಂಟ್ರಿ, ಅಟ್ ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಅಂದರೆ ಒಂದೇ ಟೈಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಕೋರ್ಸ್ಗಳಿಗೆ ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದರಲ್ಲಿ ಏನಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಮುಂಚೆ ವಿದ್ಯಾರ್ಥಿಗಳು ಕಾಲೇಜಸ್ನ ಸೆಲೆಕ್ಟ್ ಮಾಡ್ತಾಯಿದ್ರಿ ಡಿಫ್ರೆಂಟಾಗಿ, ಈಗ ಕಾಲೇಜಸ್ನ ಮಾಡಿ ಪ್ರಿಯಾರಿಟಿ ಕೊಡ್ತಾಯಿದ್ರಿ. ಬಟ್ ಈ ವರ್ಷ ಕೋರ್ಸನ್ನು ಕೂಡ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಕೋರ್ಸಸ್ ಯಾವ ಪ್ರಿಯಾರಿಟಿ ಕೊಡ್ತೀರಾ ಅಂತ ನೀವು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ಲು, ಸೆಕೆಂಡ್ ಪ್ರಿಯಾರಿಟಿ ಇಂಜಿನಿಯರಿಂಗು, ಥರ್ಡ್ ಪ್ರಿಯಾರಿಟಿ ನರ್ಸಿಂಗ್ ಆಗಿರ್ಬೋದು. ಆ ರೀತಿ ನೀವು ಪ್ರಿಯಾರಿಟಿ ಕೂಡ ಮೂಲಕ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ನೋಟಿಫೈ ಮಾಡಿದ್ದಾರೆ. ಈ ವರ್ಷದ ಬಿಗ್ ಚೇಂಜಸ್ ಆಗಿರುತ್ತೆ ಏನಂದರೆ ಆಪ್ಷನ್ ಎಂಟ್ರಿ ಆಗಿರುತ್ತೆ ಬಿಗ್ ಚೇಂಜಸ್ಸು. ಈ ವಿಡಿಯೋದಲ್ಲಿ ಸ್ವಲ್ಪ ಅರ್ಥ ಆಯಿತು ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.